ಪೊಲೀಸರ ಮನವೊಲಿಕೆ ಬಳಿಕ ಮೃತದೇಹ ಪಡೆಯೋಕೆ ಕುಟುಂಬಸ್ಥರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇಪ್ಪತ್ತೊಂದು ವರ್ಷಗಳಿಂದ ಮನೆಯವರೊಂದಿಗೆ ಸಂಪರ್ಕದಲ್ಲಿ ಇರಲಿಲ್ಲ ಈ ವಿಕ್ರಮಗೌಡ ನಾಳೆ ನಕ್ಸಲ್ ವಿಕ್ರಮಗೌಡ ಅಂತ್ಯ ಸಂಸ್ಕಾರ ನೆರವೇರಲಿದೆ ಎನ್ಕೌಂಟರ್ಗೆ ನಕ್ಸಲ್ ವಿಕ್ರಮಗೌಡ ಮಟಾಶ್ ಆಗಿದ್ದಾನೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗತ್ತೆ ಸಿಬ್ಬಂದಿಗಳ ಗುಂಡೇಟಿಕೆ ಕರ್ನಾಟಕದ ನಕ್ಸಲ್ ನಾಯಕ ಅಂತ ಹೇಳಿ ಕರೆಸಿಕೊಂಡಿರುವಂತಹ ವಿಕ್ರಮ್ ಗೌಡ ಹತನಾಗಿರುವಂಥದ್ದು ಕಳೆದ ರಾತ್ರಿ ಈ ಘಟನೆ ನಡೆದಿದೆ ಸಂಜೆ ನಾಲ್ಕು ನಾಲ್ಕು ಮೂವತ್ತರವರೆಗೂ ಕೂಡ ಈ ಡೆತ್ನ ಎಲ್ಲ ಪ್ರೊಸೀಜರ್ಗಳನ್ನು ಪೊಲೀಸರು ಮುಗಿಸಿಕೊಂಡು ಹೆಬ್ರಿಯಿಂದ ಮುಂದೆ ಇರುವಂತಹ ಈ ಒಂದು ಪೀತ ಬಯಲು ಘಟನೆ ನಡೆದ ಸ್ಥಳ ಇದೆ ಅಲ್ಲಿಂದ ಡೆಡ್ ಬಾಡಿಯನ್ನು ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ನೇರವಾಗಿ ಡೆಡ್ ಬಾಡಿಯನ್ನು ಮಣಿಪಾಲ ಕ್ಯಾಂಪಸ್ಗೆ ತಂದಿರುವಂಥದ್ದು ನಾವು ಮಣಿಪಾಲ ಮಾಹೆಯ ಕ್ಯಾಂಪಸ್ನಲ್ಲಿದ್ದೇವೆ ಈ ಕ್ಯಾಂಪಸ್ನಲ್ಲೇ ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಆಗಿರೋದ್ರಿಂದ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಮಣಿಪಾಲದಲ್ಲಿ ಒಂದು ಉನ್ನತ ಮಟ್ಟದ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಹೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡಿರುವಂಥದ್ದು ಸ್ಥಳಕ್ಕೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತೆ ರೂಪಾ ಮುದ್ಗಿರವರು ಬಂದು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿರುವಂಥದ್ದು ನಂತರ ಬೆರಳತ್ತು ತಜ್ಞರು ಬಂದು ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿದ ನಂತರ ಡೆಡ್ ಬಾಡಿಯನ್ನು ಮಣಿಪಾಲ ಕೆ ಎಮ್ ಸಿಗೆ ಸಂಬಂಧಪಟ್ಟಂತಹ ಫೋರೆನ್ಸಿಕ್ಸ್ ಮೆಡಿಸಿನ್ನ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿರುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು ನಡೀತಾ ಇದೆ ಅದರ ಜೊತೆಗೆ ಪ್ರಮುಖವಾಗಿ ಕುಟುಂಬಸ್ಥರನ್ನು ಪೊಲೀಸರು ಸಂಪರ್ಕ ಮಾಡಿರುವಂಥದ್ದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೇ ಮಾಹಿತಿಗಳನ್ನು ಕುಟುಂಬಸ್ಥರಿಗೆ ನೀಡಿಲ್ಲ ಯಾಕಂದರೆ ಆ ನಂತರ ಎಲ್ಲ ನಡೆದಂತಹ ಪ್ರೊಸೀಜರ್ಗಳು ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಮೃತದೇಹವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡ ತಮ್ಮನನ್ನು ಪೊಲೀಸರು ಸಂಪರ್ಕ ಮಾಡಿದ್ದಾರೆ ತಮ್ಮ ತಂಗಿಗೆ ಕರೆ ಮಾಡಿ ಮಣಿಪಾಲ ಕೆ ಎಮ್ ಬರಬೇಕು ಅನ್ನುವಂಥ ಮಾಹಿತಿಗಳನ್ನು ನೀಡಿರುವಂಥದ್ದು ಒಳಗೆ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು ನಡೆಯುವಂಥದ್ದು